ಧನಂಜಯ್ ಅಂತ ತೆರೆ ಮೇಲಾಗಲಿ ಅಥವಾ ಯಾವ್ದಾದ್ರು ಕಾರ್ಯಕ್ರಮಗಳಾಗಲಿ ನೋಡಿದಾಗ ನನಗೊಬ್ಬ ಅಣ್ಣ ಈ ಥರ ಇರಬಾರ್ದ ನನಗೊಬ್ಬ ಫ್ರೆಂಡ್ ಈ ಥರ ಇರಬಾರ್ದ ಅಂತ ಬಹಳ ತುಂಬ ನಮ್ಮ ಪಕ್ಕದ ಮನೆ ಹುಡುಗನೋ ಅಥವಾ ಮನೆ ಹುಡುಗನೋ ಅನ್ನುವಂಥ ಫೀಲ್ ಕೊಡುತ್ತೆ ಸೊ ದೀಪಾವಳಿ ಹಬ್ಬ ಅಂತ ಬಂದಾಗ ನಮ್ಮವ್ರ ಜೊತೆ ಆಚರಿಸೋದು ಬಹಳ ಸಂಭ್ರಮ ಹಬ್ಬಗಳನ್ನು ಸೊ ನಿಮಗೆ ದೀಪಾವಳಿ ಹಬ್ಬ ಏನು ನೆನಪಾಗುತ್ತೆ ಎಷ್ಟು ಖುಷಿ ಕೊಡುತ್ತೆ ದೀಪಾವಳಿ ಖಂಡಿತ ಖುಷಿ ಕೊಡುತ್ತೆ ಯಾಕೆಂದರೆ ಬೆಳಕಿನ ಹಬ್ಬ ಎಲ್ಲರೂ ತುಂಬ ಖುಷಿಯಾಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ನಾನು ಕೂಡ ಅಷ್ಟೇ ನನಗೂ ಹಬ್ಬ ಅಂತಿದ್ದಂಗೆ ನನ್ನ ಫ್ಯಾಮಿಲಿನ ತಂದೆ ತಾಯಿ ಅಜ್ಜಿ ಎಲ್ಲರೂ ನೆನಪಾಗ್ತಾರೆ ಊರಲ್ಲೆಲ್ಲ ಒಟ್ಟಿಗೆ ಕುಟುಂಬದ ಜೊತೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಈಗ ಈ ಸರಿ ಹೋಗೋಕ್ಕಾಗಿಲ್ಲ ಇಲ್ಲೇ ಬೆಂಗಳೂರಲ್ಲಿದ್ದೀನಿ ನಮ್ಮ ಸಿನಿಮಾ ಕೆಲಸಗಳ ಮೇಲೆ ಬಟ್ ಹೋಗ್ತೀನಿ ನಾಳೆ ನಾಡಿದ್ರಲ್ಲೊಂದ್ಸರಿ ಊರಿಗೋಗಿ ಹಬ್ಬ ಆಚರಿಸಿ ಬರ್ತೀನಿ ನನಗೆ ಇವತ್ತೊಂಥರ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸಂತೋಷ ಆಗ್ತಾ ಇದೆ ಯಾಕೆ ಗೊತ್ತಾ ನೀವು ನಮ್ಮ ಮೈಸೂರವರು ಮೈಸೂರು ಅಂತ ನಾನು ಪ್ರೋಗ್ರಾಮ್ ಶುರು ಆಗೋಕ್ಕೂ ಮೊದಲು ಹೇಳ್ತಾ ಇದ್ದೆ ಏನೋ ಒಂದು ಸ್ಪೆಷಲ್ ಕನೆಕ್ಷನ್ ಒಂದು ಸ್ಪೆಷಲ್ ಕನ್ಸರ್ನ್ ಎಲ್ಲಾನು ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಕೂಡ ಇರುತ್ತೆ ಮೈಸೂರಿನ ಪ್ರತಿಭೆ ಅಂತಂದರೆ ಏ ನಮ್ಮ ಮೈಸೂರವರು ಅಂತ ಹೇಳ್ಕೊಡುವಂತ ಹೆಮ್ಮೆ ಸೊ ಚಿತ್ರದ ಬಗ್ಗೆ ನಾನು ಮಾತಾಡಲೇಬೇಕು ಯಾಕೆಂತಂದರೆ ಕಾರ್ಯಕ್ರಮ ಹೆಡ್ ಬುಷ್ ಆ್ಯಂಡ್ ಬಿಲ್ ಖುಷ್ ನಿಮ್ಮ ಎಷ್ಟು ಖುಷಿ ಆಗಿದೆ ಡೆಫಿನೆಟ್ಲಿ ತುಂಬ ಖುಷಿಯಾಗಿದೆ ನೀವು ಹೇಳಿದಂಗೆ ಮೈಸೂರಿಂದನೇ ಶುರು ಮಾಡ್ತೀನಿ ಮೈಸೂರು ನನ್ನ ಮೊದಲನೇ ಸಿನಿಮಾದಿಂದ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದು ನನಗೆ ಪ್ರತಿ ಸಿನಿಮಾನೂ ಅಷ್ಟೇ ಚೆನ್ನಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ಬುಷ್ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಆಲ್ಮೋಸ್ಟು ಮಲ್ಟಿಪ್ಲೆಕ್ಸ್ ಎಲ್ಲ ಸೇರೋ ಒಂದು ಐದಾರು ಕಡೆ ಇದೆ ಮೈಸೂರಲ್ಲಿ ಆ ಕಡೆ ತುಂಬ ಚೆನ್ನಾಗಿ ಹೋಗ್ತಿದೆ ಆ್ಯಂಡ್ ಆಲ್ ಓವರ್ ಕರ್ನಾಟಕ ತುಂಬ ಚೆನ್ನಾಗಿ ಹೋಗ್ತದೆ ಸಿನಿಮಾ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ನನ್ನ ಕೆರಿಯರಲ್ಲಿ ಒಂದು ಬಡವರಸ್ಕಲ್ ಒಂದು ಸಕ್ಸಸ್ ಆದರೆ ಅದಕ್ಕಿಂತ ಜಾಸ್ತಿ ಓಪನಿಂಗ್ ತೊಗೊಂಡಿರೋ ಸಿನಿಮಾ ಹೆಡ್ ಬುಷು ಅದಕ್ಕೆ ನಿಜವಾಗ್ಲೂ ಖುಷಿ ಪಡ್ತೀನಿ ಏಕೆಂದರೆ ಒಂದು ನಮ್ಮ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದಾಗ ನಮಗೆ ಕಾಂತಾರ ಫೀವರ್ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ನೆಕ್ಸ್ಟ್ ವೀಕ್ ಗಂಧದ ಗುಡಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಇದ್ರ ಮಧ್ಯೆ ಅನೌನ್ಸ್ ಮಾಡಿ ಮುಂದಕ್ಕೆ ಹೋಗೋಕೆ ಕೂಡ ನನಗೆ ಇಷ್ಟ ಇರಲಿಲ್ಲ ಸೊ ಈ ಈ ಏಕೆಂದರೆ ನನಗೆ ನಾನು ಕಾಣ್ತಾರ ನೋಡೋದು ತುಂಬ ಅದ್ಭುತವಾದ ಸಿನಿಮಾ ಅದು ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಹಿಟ್ಟಾಗಿರುವಂಥ ಸಿನಿಮಾ ಇದ್ರ ಮಧ್ಯ ಈ ಕಡೆ ಗಂಧದ ಗುಡಿ ಬರ್ತಾ ಇದೆ ಇದ್ರ ಮಧ್ಯೆ ನನ್ನ ಸಿನಿಮಾನ ನೋಡ್ತಾರ ಜನ ಬರ್ತಾರನ್ನೋ ಒಂದು ಭಯ ಇದ್ದೇ ಇತ್ತು ಒಂದು ಸಣ್ಣ ಅಳುಕು ಇದ್ದೇ ಇತ್ತು ಆದರೆ ಗುರುವಾರ ರಾತ್ರಿ ನಾವು ಶೋ ಓಪನ್ ಮಾಡಿದಾಗಿಂದ ಇವತ್ತವರೆಗೂ ತುಂಬ ಚೆನ್ನಾಗಿ ನುಗ್ಗಿ ನನ್ನ ಸಿನಿಮಾನು ಕೂಡ ನೋಡ್ತಾ ಇದ್ದಾರೆ ಸೊ ನನಗೂ ಜನ ಇದರೇನೋ ಒಂದು 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 ಖುಷಿ ಆ್ಯಂಡ್ ಎಲ್ಲ ಕನ್ನಡ ಸಿನಿಮಾಗಳನ್ನೂ ಅಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಅನ್ನೋದು ಇನ್ನೊಂದು ಖುಷಿ ತುಂಬಾ ಖುಷಿ ಆಗಿದ್ದೀನಿ ನೀವು ಹೇಳ್ದಂಗೆ ಕಾಂತಾರ ಬರತೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಗಂಧದ ಗುಡಿ ಗೊತ್ತಿರಲಿಲ್ಲ ಸೊ ನಿಮ್ಮ ಸಿನಿಮಾ ರಿಲೀಸ್ ಆಗಿದ್ದ ದಿನ ಐ ಮೀನ್ ಹೆಡ್ಬೋಷ್ ರಿಲೀಸ್ ಆಗಿದ್ದ ದಿನ ಪುನೀತ ಪರ್ವ ಕಾರ್ಯಕ್ರಮ ಕೂಡ ಇತ್ತು ಸೊ ಅವತ್ತು ಅಂತ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಅದು ಯಾರಾದ್ರೂ ರಿವ್ಯೂಸ್ ಕೊಡೋದಾಗಲಿ ಆ ಥರದ ಯಾವುದು ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಕಾರ್ಯಕ್ರಮ ಇದ್ದಿದ್ರಿಂದ ಸೊ ಅನ್ಸ್ತು ನಿಮ್ಗೆ ಅವತ್ತು ಯಾಕೆಂದರೆ ಅವತ್ತು ಪುನೀತ ಪರ್ವ ಒಂದು ಕಡೆ ನಿಮ್ಮ ಸಿನಿಮಾ ರಿಲೀಸ್ ಒಂದು ಕಡೆ ಏನಿಲ್ಲ ಸೆಲೆಬ್ರೇಷನ್ ಅದು ಇನ್ನು ನಮ್ಮ ಎಡ್ ಬುಷ್ ಟೈಟ್ಲ್ ಲಾಂಚ್ ಮಾಡಿಕೊಟ್ಟಿದ್ದೆ ಅಪ್ಪು ಸರ್ ಸಿನಿಮಾ ಶುರುವಾಗಿದೆ ಅವ್ರ ಕೈಯಿಂದ ಸೊ ನನ್ನ ಸಿನಿಮಾ ರಿಲೀಸ್ ದಿನ ಪುನೀತ ಪರ್ವ ನಡೀತಿದೆ ಅಂದರೆ ಅವರು ನಮ್ಮ ಜೊತೆಗೆ ಇದ್ದಂಗೆ ಅದು ರಿಲೀಸ್ ದಿನ ಯಾಕೆಂದ್ರೆ ಶುರುವಾಗಿದ್ದ ಅವರಿಂದ ರಿಲೀಸ್ ದಿನವೂ ಅವರು ನಮ್ಮ ಜೊತೆ ಇದ್ದಂಗೆ ಇತ್ತು ನಾನು ಕೂಡ ಪುನೀತ ಪರ್ವಾಗಿ ಹೋಗಿ ಬಂದೆ ಡೆಫಿನೆಟ್ಲಿ ಖುಷಿನೇ ಹೆಂಗೆ ಅಂದರೆ ಅದು ಅವರು ತುಂಬ ಪ್ಯಾಷನೇಟ್ ಆಗಿ ಮಾಡಿರುವಂಥ ಸಿನಿಮಾ ಗಂಧದ ಗುಡಿ ಯಾವಾಗಲೂ ನಾವು ಇವ್ರತ್ನ ಎಲ್ಲ ಶೂಟ್ ಮಾಡಬೇಕಾದ್ರೆ ಎಲ್ಲ ಈ ಥರದ್ದು ಒಂದು ಪ್ರಯತ್ನ ಮಾಡ್ತಾ ಇದೀನಿ ಅಂತ ಹೇಳೋರು ಶೂಟ್ ಮಾಡ್ತಿದ್ದು ವಿಜುವಲ್ಸ್ ತೋರಿಸೋರು ಸೊ ಅವರ ಒಂದು ಪ್ಯಾಷನೇಟ್ ಅಟೆಂಪ್ಟು ಅದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಆ್ಯಂಡ್ ಐ ಥಿಂಕ್ ಎಲ್ಲ ಥರದ ಸಿನಿಮಾಗಳು ನೋಡೋಕ್ಕೂ ಜಾಗ ಇದೆ ಆ್ಯಂಡ್ ಎಲ್ಲ ಥರದ ಸಿನಿಮಾಗಳಿಗೂ ಜನ ಬರ್ತಾರೆ ಆ್ಯಂಡ್ ಅಪ್ಪು ಸರ್ ಪ್ಯಾಷನೇಟ್ ಅಟೆಂಪ್ಟ್ನ ಸೆಲೆಬ್ರೇಟ್ ಮಾಡೋದು ಅದು ಇಡೀ ಜಗತ್ತಿಗೆ ಗೊತ್ತಾಗೋಂಗೆ ಸೆಲೆಬ್ರೇಟ್ ಮಾಡೋದು ನಮ್ಮ ಕರ್ತವ್ಯ ಕೂಡ ಕನ್ನಡಿಗರ ಏಕೆಂದರೆ ಅಷ್ಟು ದೊಡ್ಡ ದಾರಿನ ನಮಗೆ ಹಾಕೊಂಡು ಹೋಗಿದ್ದಾರೆ ಈ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ ಮೂವತ್ತು ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡ್ಬೇಕಾ ಅವರಿಂದ ಕಲಿಬೇಕಾ ఫ్రీడమ్ ఆపన్న ఈగలే డౌన్లోడ్ మాడి.